ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗಲ್ಲಿ ಆ್ಯಸ್ ಯೂಶ್ವಲ್ ನಾನು ನನ್ನ ಫ್ರೆಂಡ್ ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತಂದರೆ ರಾಮಹಳ್ಳಿ ಅಂತ ಒಂದು ಲೇಕ್ ಇದೆ, ಅದ್ರ ಜೊತೆ ಕೃಷ್ಣ ಟೆಂಪಲ್ ಇದೆ, ಬಾಬಾ ಟೆಂಪಲ್ ಇದೆ. ಸೊ ನಾವಿಬ್ಬರು ಬೇಗ ಹೋದರೆ ಬೇಗ ಬರ್ಬೋದು ಅಂತ ಹೋಗ್ತಾ ಇದ್ವಿ. ಇವತ್ತು ಯಾವ ಮಕ್ಕಳನ್ನು ಕರ್ಕೊಂಡು ಹೋಗ್ತಿಲ್ಲ, ಜಸ್ಟ್ 3 ಅವರ್ಸಲ್ಲಿ ಹೋಗಿ ಬರೋಣ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೊರಟ್ವಿ ನಾವು, ಒಂದು ಅರೌಂಡ್ 3 ಹೊರಟ್ವಿ, ಬೇಗ ಹೋದರೆ ಬೇಗ ಬರ್ಬೋದು ಅಂತ. ಇದಿರೋದು ರಾಮೋಹಳ್ಳಿ ಅಂತ, ಅಲ್ಲಿ ಆ್ಯಕ್ಚುಲಿ ಒಂದು ಲೇಕ್ ಇದೆ, ಅಲ್ಲಿ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಸರಿ ಹೋಗೋಣ ಅಂತ ಹೊರಟ್ವಿ. ಆದರೆ ಅಲ್ಲಿ ಹೋದ್ಮೇಲೆ ನಮ್ಮ ಪ್ಲ್ಯಾನ್ಗಳೆಲ್ಲ ಚೇಂಜ್ ಆಯಿತು. ಆ ಲೇಕ್ ಹತ್ರ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇಲ್ಲ, ಸೊ ನಾವು ಹೋಗಿದ್ದು ಲೇಕ್ ನೋಡೋದಕ್ಕೆ. ಆದರೆ ಅಲ್ಲಿರೋ ಒಂದು ಕೃಷ್ಣ ದೇವಸ್ಥಾನಕ್ಕೆ ಹೋದ್ವಿ. ಇದೆ ಶ್ರೀಕೃಷ್ಣ ಮಂದಿರ ಅಂತ, ತುಂಬ ಚೆನ್ನಾಗಿದೆ ಇದು ರಾಮಹಳ್ಳಿನಲ್ಲೇ. ಈ ದೇವಸ್ಥಾನ ಇರೋದು ಬೆಟ್ಟನಪಾಳ್ಯ ರಾಮಹಳ್ಳಿ ಕೆಂಗೇರಿ ಹತ್ರ ಇದೆ. ಇದು ಶ್ರೀಕೃಷ್ಣ ಹಳ್ಳಿಕಾರ್ ಮಹಾಸಂಸ್ಥಾನ ಟ್ರಸ್ಟ್ ಅಂತ ಇತ್ತು ಅಲ್ಲಿ. ಜೊತೆಗೆ ಪ್ರತಿ ಶನಿವಾರ ಭಕ್ತಾದಿಗಳು ಯಾರು ಹೋಗ್ತಾರೆ ಅವ್ರಿಗೆ 12:30 ಅನ್ನದಾಸೋಹ ಇರುತ್ತೆ ಅಂತ ಕೂಡ ಬೋರ್ಡ್ ಇತ್ತು. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಕೇಳೋಣ ಅಂತ ಅಲ್ಲಿ ನೋಡಿದ್ವಿ. ನಮ್ಗೆ ಯಾರೂ ಕಾಣಿಸ್ಲಿಲ್ಲ, ಎಲ್ಲ ಬ್ಯುಸಿ ಇದ್ರು ಅನಿಸುತ್ತೆ. ನಾವು ಹೋಗಿದ್ದು ಫ್ರೈಡೇ, ಸೊ ಅಷ್ಟು ಜನ ಯಾರೂ ಇರಲಿಲ್ಲ. ಸರಿ, ವೀಡಿಯೋನಾದ್ರು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ವಿ. ಇಲ್ಲೇ ನಿಯರ್ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ, ಆನ್ ದ ವೇ ಹೋಗ್ತಾ ಅದನ್ನು ಕೂಡ ನೋಡ್ಕೊಂಡು ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡು ಹೋಗೋಣ ವೀಡಿಯೋಸ್ನ ಅಂತ ಅಂದ್ಕೊಂಡ್ವಿ. ಆದರೆ ಅದು ಓಪನ್ ಇರಲಿಲ್ಲ, ಮೋಸ್ಟ್ಲಿ ಥರ್ಸ್ಡೇ ಅಷ್ಟೇ ಓಪನ್ ಇರುತ್ತೆ ಅನಿಸುತ್ತೆ. ಸರಿ, ಕೃಷ್ಣ ದೇವಸ್ಥಾನ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕಡೆ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಫ್ಯಾಮಿಲಿ ಜೊತೆ ವಾಪಸ್ ಬರಬೇಕಾದ್ರೆ ಇದನ್ನು ನೋಡಿದ್ವಿ. ಯಾವುದೋ ಹೊಸ್ದಾಗ ದೇವಸ್ಥಾನ ಆಗ್ತಿದೆಯಲ್ಲ ಅಂತ, ಅದೇ ಅವತ್ತು ನಾವು ಹೋಗಿರಲಿಲ್ಲ. ಬಟ್ ಇವತ್ತು ನಾವು ಲೇಕ್ ನೋಡೋಕ್ಕೆ ಹೋಗಿ ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದು, ಇವತ್ತೇನು ವಿಶೇಷವಾಗಿ ಪೂಜೆ ಏನು ಮಾಡಿರಲಿಲ್ಲ ಶುಕ್ರವಾರ ಆಗಿರೋದ್ರಿಂದ. ಬಟ್ ಕೃಷ್ಣ ಸ್ಟ್ಯಾಚ್ಯೂ ಈ ಥರ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನು ಅಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ತುಂಬ ವಿಶಾಲವಾಗಿದೆ, ಗಿಡಗಳೆಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಅಶ್ವತ್ಥಕಟ್ಟೆ ಇರುತ್ತಲ್ಲ, ಆ ಥರ ಮರಗಳನ್ನು ಇವಾಗ ನೆಟ್ಟಿದ್ದಾರೆ. ಅಲ್ಲಿ ಮತ್ತು ನಾಗರಕಲ್ಲು ಕೂಡ ಇತ್ತು. ನಾವೊಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಇಲ್ಲಿ ನಾಗರಕಲ್ಲಿದೆ, ಮರಗಳೆಲ್ಲ ಇನ್ನೂ ಇವಾಗ ಹಾಕಿದ್ದಾರೆ ಅನಿಸುತ್ತೆ, ಅಶ್ವತ್ಥಕಟ್ಟೆ ಥರ ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ನೂ ಫಿನಿಷಿಂಗ್ ಆಗಬೇಕನ್ಸುತ್ತೆ, ಎಲ್ಲ ಮಾಡ್ತಾ ಇದ್ದಾರೆ. ಜಾಗ ಚೆನ್ನಾಗಿತ್ತಲ್ಲ, ಸ್ವಲ್ಪ ಕೂತ್ಕೊಳ್ಳೋಣ, ಆಮೇಲೆ ಯಾರು ಈ ಕಡೆ ಬಂದರೆ ಮಾತಾಡ್ಸೋಣ ಅಂತ ನೋಡ್ತಾ ಇದ್ವಿ. ಆ ಟ್ರಸ್ಟ್ ಅವ್ರು ಇದ್ರನ್ಸುತ್ತೆ, ಅಲ್ಲೇ ಅವ್ರಿಗೆ ಮನೆ ಎಲ್ಲ ಇದೆ, ಮೋಸ್ಟ್ಲಿ ಅಲ್ಲಿ ಕೂತಿದ್ರು. ಅಲ್ಲಿಗೆ ಹೋಗಿ ಏನು ಕೇಳೋದು, ಆಚೆ ಬಂದಾಗ ಕೇಳೋಣ ಅಂತ ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಹಿಂದೆಗಡೆ ತಿರುಗಿ ನೋಡಿದ್ರೆ ಅಲ್ಲಿ ಬೆಂಕಿ ಹತ್ಕೊಂಡಿದೆ ಶೌಗೆಗರಿಗೆ, ನೋಡೇ ಇಲ್ಲ, ಮಾತಾಡ್ತಾ ಕೂತಿದ್ದೀವಿ. ಆಮೇಲೆ ಅಲ್ಲಿಂದ ರೋಡಲ್ಲಿ ಹೋಗೋರು ಹೇಳ್ತಾ ಇದ್ರು ಟ್ರಸ್ಟ್ ಅವ್ರಿಗೆ ಅನಿಸುತ್ತೆ, ಸೊ ಬೆಂಕಿ ಹತ್ತಿದೆ ಹಾರಿಸಿ ಅಂತ. ಸೊ ನಮ್ಮದು ಗಾಡಿ ನಿಲ್ಲಿಸಿದ್ವಿ, ಬೇರೆ ವೆಹಿಕಲ್ಸ್ ಎಲ್ಲ ನಿಂತಿತ್ತು, ಏನಾದ್ರು ಹತ್ತಿಗಿತ್ಕೊಂಡ್ರೆ ಅಂತ ಆಚೆ ಬಂದು ನೋಡಿದ್ವಿ. ಅಲ್ಲಿ ಬಿಸಿಲು ಬೇರೆ ತುಂಬ ಇದೆಯಲ್ಲ, ಒಂಚೂರು ಕಿಡಿ ಬಿದ್ದರೂ ಎಲ್ಲ ಹತ್ಕೊಂಡ್ಬಿಡುತ್ತೆ, ಹೆಂಗೆ ಹತ್ಕೊಂತಂತ ಗೊತ್ತಿಲ್ಲ. ಅಲ್ಲಿ ನೀರು ತೊಗೊಂಡು ಹಾರಿಸ್ತಾ ಇದ್ರು. ಇನ್ನು ನಾವು ಅಲ್ಲಿಂದ ಲೇಕ್ ನೋಡೋಣ ಅಂತ ಹೊರಟ್ವಿ. ಆ ಲೇಕ್ ಹತ್ರ ಅಷ್ಟು ಏನು ಚೆನ್ನಾಗಿರಲಿಲ್ಲ, ನೀರು ಕೂಡ ಕಡಿಮೆ ಇತ್ತು, ಅಷ್ಟೇನು ಇರಲಿಲ್ಲ. ಸೊ ಅದಕ್ಕೆ ಪ್ಲ್ಯಾನ್ ಚೇಂಜ್ ಮಾಡೋಣ, ನಿಯರ್ ಬೈ ಯಾವುದಿದೆ, ಇನ್ನೂ ಟೈಮ್ ಇದೆ ಅಂತೇಳಿ ಹೋಗೋಣ ಅಂತ. ಶೃಂಗಗಿರಿ ಷಣ್ಮುಖ ಟೆಂಪಲ್ ಆರ್ ಆರ್ ನಗರ್ ಹತ್ರ ನಿಯರ್ ಇದೆ ಅಂತ ನಾವು ಅಲ್ಲಿಗೆ ಹೊರಟ್ವಿ. ಒಂದ್ಸಲ ನಾನು ಇಲ್ಲಿ ಬಂದಿದ್ದೆ ಆ್ಯಕ್ಚುಲಿ ಟೆಂಪಲ್ಗೆ, ಆವಾಗ ನಮ್ಮ ಪೇರೆಂಟ್ಸ್ ಜೊತೆ. ಅದಾದಮೇಲೆ ತುಂಬ ವರ್ಷದ ಹಿಂದೆ, ಒಂದು 10-12 ಹಿಂದೆನೇ ಅನಿಸುತ್ತೆ, ಅದಾದಮೇಲೆ ನಾನು ನೋಡೇ ಇರಲಿಲ್ಲ. ಬಟ್ ಹೋಗ್ಬೇಕು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಹೋಗ್ತೀವಿ ಅಂತ ಅಂದ್ಕೊಂಡಿಲ್ಲ, ಹೋದ್ವಿ. ಚೆನ್ನಾಗಿದೆ. ಈ ಟೆಂಪಲ್ ಟೈಮಿಂಗ್ಸ್ ಇರೋದು ಮಾರ್ನಿಂಗ್ 7-12:30 ಅಗೇನ್ ಈವ್ನಿಂಗ್ 4:30-9 ತನಕ ಇರುತ್ತೆ. ಚೆನ್ನಾಗಿದೆ, ಈವ್ನಿಂಗ್ ಟೈಮೇ ತುಂಬ ಚೆನ್ನಾಗಿ ಅನಿಸುತ್ತೆ. ಪಾರ್ಕಿಂಗ್ ಮಾಡಿದಾಗ ನಿಮಗಲ್ಲಿ 2-wheelers 10 rupees ಚಾರ್ಜ್ ಮಾಡ್ತಾರೆ, ಆ್ಯಂಡ್ 4-wheelers ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಇನ್ನು ಒಳಗೆ ಬಂದರೆ ಫಸ್ಟ್ ಪಂಚಮುಖಿ ಸಿಗುತ್ತೆ, ಅದಾದಮೇಲೆ ನೆಕ್ಸ್ಟ್ ನಿಮಗೆ ಸಿಗೋದು ಇಲ್ಲಿ ಶಿವ ಇದೆ. ಗುಹೆ ಥರ ಮಾಡಿದರೆ ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ, ಅದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಉತ್ತು ಥರ ಮಾಡಿದರೆ, ಉತ್ತ ಪ್ಲಸ್ ಗುಹೆ, ಅದರೊಳಗಡೆ ಶಿವ, ಚೆನ್ನಾಗಿದೆ. ಇಲ್ಲೆಲ್ಲ ಫೋಟೋಸ್ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇದ್ರು, ಎಲ್ಲ ಅವರವರೇ ಸೆಲ್ಫಿ ತಕ್ಕೊತಾ ಇದ್ರು. ಫಸ್ಟ್ ನೀವು ಹೋದ ತಕ್ಷಣ ಗಣೇಶ ಸಿಗುತ್ತೆ, ಪಂಚಮುಖಿ ಗಣೇಶ, ಅದಾದಮೇಲೆ ಶಿವ ಸಿಗುತ್ತೆ. ಅದು ಉತ್ತದಲ್ಲಿ ಡಿಸೈನ್ ಮಾಡಿರೋ ಥರ ಒಂದು ಆ್ಯಂಬಿಯನ್ಸು, ತುಂಬ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ.
ಅತ್ಯಂತ ಆಕರ್ಷಕವಾಗಿರುವಂಥದ್ದು ಈ ದೇವಾಲಯದಲ್ಲಿರುವಂಥ ಗೋಪುರ, ಆರು ಮುಖಗಳನ್ನು ಹೊಂದಿರುವ ಸುಬ್ರಹ್ಮಣ್ಯನ ವಿಗ್ರಹವನ್ನು ಈ ಗೋಪುರದ ಮೇಲೆ ವಿನ್ಯಾಸ ಮಾಡಿದ್ದಾರೆ. ಭಗವಂತನ ಆರು ಮುಖಗಳು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ಕೀರ್ತಿ, ಸಂಪತ್ತು, ಐಶ್ವರ್ಯ, ಜ್ಞಾನ, ವೈರಾಗ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ದೇವಸ್ಥಾನ 1995 ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ಭಾರತೀ ತೀರ್ಥರು ಅದ್ಭುತ ಈ ದೇವಾಲಯದ ಶಿಲಾನ್ಯಾಸ ಮಾಡಿದ್ದಾರೆ. ಇದು ಅವರ ಪೀಠಕ್ಕೆ ಸೇರಿದ್ದು, ಶೃಂಗೇರಿ ಶಾರದಾ ಪೀಠಕ್ಕೆ. ಇನ್ನು 240 ಇದೆ ಇದು ಎತ್ತರ ಬೆಟ್ಟ. ಆ್ಯಕ್ಚುಲಿ ಗೋಪುರದ ಮೇಲೆ ಸ್ಫಟಿಕದ ಗುಮ್ಮಟವನ್ನು ಸುಮಾರು 3,000 ಸ್ಫಟಿಕಗಳೊಂದಿಗೆ ರಚಿಸಲಾಗಿದ್ದು, ಹಗಲಿನಲ್ಲಿ ಸೂರ್ಯನ ಬೆಳಕು ಹರಳುಗಳ ಮೇಲೆ ಬಿದ್ದಾಗ ಕಾಮನ ಬಿಲ್ಲಿನ ಮಾದರಿಯಂತೆ ಗೋಚರಿಸುತ್ತದೆ. ರಾತ್ರಿಯಲ್ಲಿ LED ದೀಪಗಳು ಸ್ಫಟಿಕ ಗುಮ್ಮಟವನ್ನು ಬೆಳಗಿಸುತ್ತದೆ. ಇನ್ನು ಗರ್ಭಗುಡಿಯ ಹತ್ರ ಹೋದರೆ ಅಲ್ಲಿ ಷಣ್ಮುಖ, ಶ್ರೀವಲ್ಲಿ, ಶ್ರೀ ದೇವಸೇನಿತ ಈ ದೇವರುಗಳಿದೆ. ಜೊತೆಗೆ ಷಣ್ಮುಖ ಆರು ಮುಖಗಳು ನಿಮಗೆ ಮುಂದೆ 3 ಮುಖ ಕಾಣಿಸಿದ್ರೆ ಹಿಂದೆ ಒಂದು ಕಿಟಕಿ ಥರ ಇದೆ, ಅಲ್ಲಿ ನಿಮಗಿನ್ನ ಮಿಕ್ಕಿದ 3 ಮುಖ ಕಾಣಿಸುತ್ತೆ. ಇನ್ನು ಇಲ್ಲಿಂದ ನೀವು ನೋಡಿದ್ರೆ ನಿಮಗೆ ಒಂದು ದೇವಸ್ಥಾನ ಕಾಣಿಸುತ್ತೆ, ಅದು ಶ್ರೀ ಮಾರಿಯಮ್ಮ, ಶ್ರೀ ಕರಿಮಾರಿಯಮ್ಮ ಅಂತ ದೇವಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಆ ದೇವಿ ಅಂತೂ ದೇವರೇ ಬಂದು ಕೂತಷ್ಟು ಅನಿಸುತ್ತೆ. ಅಲ್ಲಿ ಆ್ಯಕ್ಚುಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಂಗಿಲ್ಲ. ಇನ್ನು ಇಲ್ಲಿ ಮುಂದೆಗಡೆ ಷಣ್ಮುಖ ಮುಂದೆಗಡೆ ನವಿಲು ವಾಹನ ಆಗಿರೋದ್ರಿಂದ ಅದನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನೇನಾದರೂ ಇನ್ನೊಂದು ಸ್ವಲ್ಪ ಕತ್ತಲಾಗಿದ್ರೆ ಅಲ್ಲಿ LED ಲೈಟ್ ಎಲ್ಲ ನೋಡ್ಬೋದಿತ್ತು ನಾವು ಗೋಪುರದ ಮೇಲೆ. ಬೆಂಗಳೂರಿನಲ್ಲಿದ್ದು ನೀವು ಈ ಶೃಂಗಗಿರಿ ಷಣ್ಮುಖ ದೇವಸ್ಥಾನ ಇನ್ನೂ ನೋಡಿಲ್ಲ ಅಂತಂದರೆ ಖಂಡಿತ ವಿಸಿಟ್ ಮಾಡ್ಬೋದು. ನಿಯರ್ ಇದೆ, ಜಸ್ಟ್ ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ನೀವು ಡೈರೆಕ್ಟಾಗಿ ರೀಚ್ ಆಗ್ತೀರಾ ದೇವಸ್ಥಾನಕ್ಕೆ. ಕೂತ್ಕೊಂಡು ಮಾತಾಡೋದಕ್ಕಾಗಲಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿ ತುಂಬ ಚೆನ್ನಾಗಿದೆ. ಸೊ ಇನ್ನೂ ಯಾರು ನೋಡಿಲ್ಲ ಖಂಡಿತ ಹೋಗಿ ನೋಡಿ. ಇನ್ನೂ ಬೇರೆ ಬೇರೆ ದೇವಸ್ಥಾನಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ನಿಯರ್ ಬೈ ಯಾವುದಿದೆ ಅದನ್ನು. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾವಿಲ್ಲಿ ಕೂತಾಗ ಆಶಾ ಮ್ಯಾಮ್ ನಿಮ್ಮನ್ನು ನೆನೆಸ್ಕೊತಾ ಇದ್ವಿ. ಆ್ಯಕ್ಚುಲಿ ನೀವು ಇಲ್ಲಿ ನೋಡಿದ್ರೆ ನನ್ನ ಬಿಟ್ಟೋಗಿದ್ದೀರಾ ಅಂತ ಹೇಳ್ತೀರಾ. ಸೊ ನೀವು ಬೇಗ 2-ವೀಲರ್ ಓಡಿಸೋದನ್ನು ಕಲ್ತ್ಕೊಳ್ಳಿ, ಅವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಇಲ್ಲದಿದ್ರೆ ನೀವು ನಮ್ಮ ಜೊತೆ ಬಂದರೆ ನಮ್ಮ ಟೈಮ್ಗೆ ಅಡ್ಜಸ್ಟ್ ಆಗಬೇಕು. ನಾವು ಯಾವ ಟೈಮ್ಗೆ ಹೇಳ್ತೀವಿ ಅದೇ ಟೈಮ್ಗೆ ಬರೋ ಥರ ಇದ್ದರೆ ಕರ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಯಾವಾಗಾದ್ರೂ ಹೋದಾಗ ಬೇರೆ ಪ್ಲ್ಯಾನ್ ಮಾಡೋಣ, ನಿಮ್ಮನ್ನು ಕರ್ಕೊಂಡು ಹೋಗೋ ಥರ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ದೇವಸ್ಥಾನದಿಂದ ನೆಕ್ಸ್ಟು ಅಲ್ಲಿ ಕರಿಮಾರಿಯಮ್ಮ ದೇವಸ್ಥಾನ ಇದೆ. ಅಲ್ಲಿಗೆ ಹೋದಾಗ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಹಿಂಗೆ ಹೊರಗಡೆ ಅಷ್ಟೇ ನಾವು ಮಾಡಿದ್ದು. ಇಲ್ಲೇ ಆ ದೇವಿ ಇರೋದು, ಶುಕ್ರವಾರ ಆ ದೇವಿ ನೋಡೋದಕ್ಕೆ ತುಂಬಾ ಒಂಥರ ದೇವರೇ ಬಂದು ಕೂತಂಗೆ ಅನಿಸ್ತು, ಅಷ್ಟು ಚೆನ್ನಾಗಿದೆ. ಸೊ ಇದು ಪಾರ್ಕಿಂಗ್ ಏರಿಯಾ, ಇಲ್ಲಿ 2-ವೀಲರ್ಸ್ ಆಗಲಿ 4-ವೀಲರ್ಸ್ ಆಗಲಿ ಪಾರ್ಕಿಂಗ್ ಜಾಗ ಚೆನ್ನಾಗಿದೆ. ಇಲ್ಲಿ ದರ್ಶನ ಮುಗಿಸಿ ನಾವು ಮನೆಗೆ ಹೊರಟ್ವಿ. ಇನ್ನೇನು ಮನೆ ಹತ್ರ ಬರ್ತಿದ್ವಿ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು, ಎಲ್ಲಿದ್ದೀರಾ ಅಂತ. ಸೊ ಇಲ್ಲಿದ್ದೀನಿ ಅಂತ ಹೇಳಿದಾಗ ಅವ್ರು ಏನೋ ಪಾರ್ಸಲ್ ತೊಗೊಂಡು ಬಂದರು. ಸೊ ಅವ್ರಿಗೆ ಪಾರ್ಸಲ್ ಕಟ್ಸ್ಕೊತಾ ಇದ್ದೀನಿ. ನನಗೆ ಬೇಕಂದಿದ್ರು ಕೂಡ ನನಗೆ ನಿಲ್ಸ್ಕೊಂಡು ಹೋಗ್ತಾ ಇರಲಿಲ್ಲ, ಅವ್ರಿಗೆ ಬೇಕು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ನಿಂತ್ಕೊಂಡು ಪಾರ್ಸಲ್ ಕಟ್ಸ್ಕೊಂಡು ತೊಗೊಂಡೋದೆ. ಸೊ ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.